ಅದು ಇಲ್ಲಿ ಹೆಚ್ಚು ಕಮ್ಮಿ ನಾನು ಬಸವಣ್ಣನ ಹೋಟೆಲ್ ತಿನ್ನಾಗಿ 35 ವರ್ಷ ಆಯ್ತು ಹೆಚ್ಚು ಕಮ್ಮಿ ತಿನ್ನಕ್ಕೆ ಹಿಡ್ದು. ಅದು ಇಲ್ಲೊಂದು ಸ್ಪೆಷಲ್ ಏನಂದ್ರೆ ಆ ಶನಿವಾರ ಮತ್ತೆ ಮಂಗಳವಾರ ಬಿಸಿ ಬಳೆ ಬಂದು ನಾವು ಎಲ್ಲಿದ್ರು ಹುಡ್ಕೊಂಬಂದು ತಿನ್ನಕ್ ಬರ್ತೇವೆ. ಇದೊಂದು ಸ್ವಲ್ಪ ಕೈ ದೊಡ್ಡದಿಲ್ಲ, ಒಂದು ಸಿಂಗಲ್ ಇಡ್ಲಿ ತಿಂದ್ರೆ ನಮ್ಗೆ ಸ್ವಲ್ಪ ಖುಷಿಯಾಗಿ ಮನೆ ಹೋಗ್ತೇವೆ. ತುಂಬಾ ದೂರ 4-5 ಕಿಲೋಮೀಟರ್ ಇಂದ ಎಲ್ಲ ಇಲ್ಲಿ ಬಂದು ಇಡ್ಲಿ ವಡೆ ತಿನ್ನೋಗ್ತಾರೆ. ಶಿವಮೊಗ್ಗದಲ್ಲಿ ಏನು ಹಳೆ ಹೋಟ್ಲುಗಳು ಅಂತೇಳಿದೆ ಅಂದ್ರೆ ನಾಟಿ ಸ್ಟೈಲು ಎಕ್ಸ್ಟ್ರಾ ಏನೋ ಎಸೆನ್ಸ್ಗಳು ಹಾಕ್ದಲ್ಲೇ ಹಾಗೇನೆ ನಾಟಿ ಸ್ಟೈಲಲ್ಲಿ ಮಾಡೋ ವೆಜಿಟೇರಿಯನ್ ಹೋಟ್ಲುಗಳಲ್ಲಿ ಗಾಂಧಿ ಬಜಾರಲ್ಲಿ ಸ್ವಾಗತ್ ಕ್ಯಾಂಟೀನ್ ಅಂತೇಳಿ ನಾವೆಲ್ಲ ಬಸವಣ್ಣ ಕ್ಯಾಂಟೀನ್ ಅಂತೇಳಿ ಹೇಳ್ತೀವಿ. ಇದು ಒಂದು ಇಲ್ಲಿನ ವಿಶೇಷ ಏನು ಅಂತಂದ್ರೆ ಪ್ರತಿ ದಿವಸ ಈ ಸೊಪ್ಪಿನ ಸಾಂಬಾರ್ ಮಾಡ್ತಾರೆ ಇಡ್ಲಿ ವಡೆಗೆ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಪೂರಿ, ಬಿಸಿ ಬಿಸಿ ಪೂರಿ ಕೊಡ್ತಾರೆ, ಬನ್ಸ್ ಮಾಡ್ತಾರೆ. ಆಮೇಲೆ ಸಾಗು ಅಷ್ಟೆ, ಪೂರಿಗೆ ದಿವಸ ಒಂದೊಂದು ಸಾಗಿರುತ್ತೆ. ಭಾನುವಾರ ಬಾಂಬೆ ಸಾಗ್ ಅಂತ ಹೇಳಿ ಮಾಡ್ತಾರೆ, ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ಏನಕ್ಕೆ ಬರ್ತೀವಿ ನಾವೆಲ್ಲ ಅಂತಂದ್ರೆ ಹೋಮ್ಲಿ ಅಂದ್ರೆ ಈ ಮಾಲೀಕರು ಏನಿದ್ದಾರೆ ಬಸವರಾಜ್ ಅವರು, ಅವರು ದುಡಿಮೆಗೋಸ್ಕರ ಹೋಟ್ಲು ಮಾಡಿಲ್ಲ, ಸಮಾಜ ಸೇವೆಯಲ್ಲೂ ತೊಡಗಿಸ್ಕೊಂಡಿದ್ದಾರೆ. ಬಂದಂತವ್ರಿಗೆಲ್ಲ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ. ಆ ಪ್ರೀತಿಗೇನೆ ಈ ತಿಂಡಿಗಳೆಲ್ಲ ರುಚಿ ಅನ್ಸುತ್ತೆ ಏನೋ ನಮ್ಗೆ ಗೊತ್ತಿಲ್ಲ, ಭಾರಿ ಚೆನ್ನಾಗಿ ಮಾಡ್ತಾರೆ ತಿಂಡಿ ಮಾತ್ರ. ನನ್ನ ಹೆಸರು ಸುಮಿತ್ ಅಂತ, ಇಲ್ಲಿ ಗಾಂಧಿ ಬಜಾರ್ದಲ್ಲಿರೋರು. ಒಂದು 6 ವರ್ಷದಿಂದ ನಾವು ಬರ್ತಿದ್ದೀವಿ, ಜಿಮ್ಮಿಗೆ ಹೋದಾಗ್ಲೂ ಬರ್ತೀವಿ, ಕ್ರಿಕೆಟ್ ಹೋದಾಗ್ಲೂ ಬರ್ತೀವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಮಧ್ಯಾಹ್ನ ಟೈಮ್ ದೋಸೆನೂ ಸಿಗುತ್ತೆ, ಈರುಳ್ಳಿ ದೋಸೆನೂ ಚೆನ್ನಾಗಿ ಸಿಗುತ್ತೆ, ಸಂಜೆ ಟೈಮು ತುಂಬ ಐಟಮ್ಸ್ಗಳು ಸಿಗುತ್ತೆ ಇಲ್ಲಿ. ಮತ್ತೆ ಮಧ್ಯಾಹ್ನ ಟೈಮ್ ಊಟನೂ ಸಿಗುತ್ತೆ ಇಲ್ಲಿ, ಎಲ್ಲ ಐಟಮ್ಸು ಚೆನ್ನಾಗಿರ್ತವೆ. ನಾವು ನಮ್ಮ ಫ್ರೆಂಡ್ಸು ಅಣ್ಣ ಎಲ್ಲ ಬರ್ತೀವಿ ಇಲ್ಲಿ, ತುಂಬ ಚೆನ್ನಾಗಿ ಸಿಗುತ್ತೆ ಐಟಮ್ಸ್ ಎಲ್ಲ, ಟೇಸ್ಟ್ ಎಲ್ಲ ಸೂಪರ್ ಇದೆ. ಸ್ವಾಗತ್ ಕ್ಯಾಂಟೀನು ಸುಮಾರು ನಾವು 15 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಂದು ತಿಂಡಿನೂ ಚೆನ್ನಾಗಿರುತ್ತೆ, ಪ್ರತಿಯೊಂದು ತಿಂಡಿನು ಬೆಳಗ್ಗೆ ರೆಡಿ ಆಗಿರುತ್ತೆ. ಇಡ್ಲಿ ವಡೆ ಆಗಲಿ, ಕೇಸರಿ ಭಾತ್ ಆಗಲಿ, ಖಾರ ಭಾತ್ ಆಗಲಿ, ಮಂಡಕ್ಕಿ ಉತ್ತಿ ಆಗಲಿ, ಶಾವಿಗೆ ಭಾತ್ ಆಗಲಿ, ಪ್ರತಿಯೊಂದು ಬೇಗ ರೆಡಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತುಂಬ ಕ್ಲೀನಿಂಗು ಚೆನ್ನಾಗಿದೆ ಇಲ್ಲಿ, ಆದ್ರಿಂದ ಇಲ್ಲೇ ನಾವು ಪರ್ಮನೆಂಟ್ ಆಗಿ 15 ವರ್ಷದಿಂದ ನಮ್ಮ ಸ್ನೇಹಿತರು ನಾವೆಲ್ಲ ಸೇರಿ ಇಲ್ಲಿ ಬರ್ತಾ ಇದ್ದೀವಿ. ನನ್ನ ಹೆಸರು ಬಸವರಾಜ್ ಅಂತ, ನನ್ನ ಗಡ್ಡೆ ಹೆಸರು ಬೆಟ್ರು ಅಂತ ಕರೀತಾರೆ ಇಲ್ಲಿ ಎಲ್ಲರೂ. ಅದು ನನಗೆ ಖುಷಿ ಕೊಡುವಂಥ ಹೆಸರು, ಬಟ್ರು ಅಂತ ಕರೆಯೋದು ಖುಷಿ ಕೊಡುವಂಥದ್ದು. ನಾನು ಸುಮಾರು 40-45 ವರ್ಷ ಕೆಳಗಡೆ ನಾನು ಶಿವಮೊಗ್ಗ ಬಂದವಾಗ ಇಲ್ಲಿ ನಮ್ಮ ಸವಿತಾ ಹೋಟೆಲಲ್ಲಿ ನಾನು ಒಬ್ಬ ಹೋಟೆಲ್ ಕಾರ್ಮಿಕನಾಗಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಅಲ್ಲಿ ಸ್ವಲ್ಪ ಆಗಿ ಜನ ಬಳಕೆ ಆಗಿದ್ಮೇಲೆ ಸ್ವಲ್ಪ ಸಮಯದಲ್ಲಿ ನನ್ನ ಸ್ನೇಹಿತರೆಲ್ಲ ಸೇರಿ ನೀನು ಪಾರ್ಟ್ ಟೈಮಲ್ಲಿ ಏನೋ ಮಾಡು ಅಂತ ಹೇಳಿದವಾಗ ಒಂದು ಮಸಾಲೆ ಮಂಡಕ್ಕಿ ಬೋಂಡ ಮಸಾಲೆ ಅಂಗಡಿನ ಎಲ್ಲರೂ ಸ್ನೇಹಿತರೆಲ್ಲ ಸೇರಿ ಒಂದು ಸಣ್ಣ ಬಂಡವಾಳದಲ್ಲಿ ನನಗೆ ಮಾಡಿಕೊಟ್ರು. ಅಲ್ಲಿ ಮಾರ್ಕೆಟ್ ಇತ್ತು, ಬಟ್ಟೆ ಮಾರ್ಕೆಟು, ತರಕಾರಿ ಮಾರ್ಕೆಟ್ ಎರಡರಿಂದ ತುಂಬ ರಶ್ ಇತ್ತು. ನಮ್ಗೆ ಅಲ್ಲಿ ತುಂಬ ಜನಪ್ರಿಯತೆ ತಂದು, ಪೂರಿ ಬನ್ಸು ಪಲಾವ್ ಇವೆಲ್ಲ ನಮ್ಮ ಐಟಮ್ಗಳಿಗೆಲ್ಲ ತುಂಬ ಬೇಡಿಕೆ ಆಯಿತು. ಆಮೇಲೆ ಇಲ್ಲಿ ಗಾಂಧಿ ಬಜಾರ ಕಾಳಿಕಾ ಪರಮೇಶ್ವರ ಸಹಕಾರ ಸೊಸೈಟಿ ಒಳಗಡೆ ಲಾಸ್ಟ್ ಮಳೆಗೆ ನಮ್ಮದು ಅಲ್ಲಿ ಬಂದು ವ್ಯವಹಾರ ಪ್ರಾರಂಭಿಸಿದೆ. ಇವತ್ತು ಇಲ್ಲಿ ಬಂದು 24 ವರ್ಷ ನಿರಂತರವಾಗಿ ಎಲೆಮರೆ ಕಾಯಾಗಿ ಇಲ್ಲಿ ತನಕ ನಿರಂತರವಾಗಿ ನನ್ನದೇ ಆದ 4 ಕೇರಿಯಲ್ಲಿ ಗಿರಾಕಿದೆ ಸರ್. ಇವತ್ತು ವ್ಯವಹಾರ ಮಾಡೋದು ನೇರದು ಜನರ ಮಧ್ಯೆ ನಿಲ್ಲೋದು ತುಂಬ ಕಷ್ಟದ ಮಾತು. ಕಷ್ಟದ ಮಾತು ಅಂದರೆ ಇವತ್ತು ನನ್ನ ಮಕ್ಕಳು ಅವರು ಬಂದು ನಾವು ಹೋಟ್ಲು ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ತನಕ ನಾನು ಹೋಟ್ಲು ನಮ್ಮ ಇತಿಹಾಸ ಸಾಕು ಅನ್ನಿಸ್ತು. ನನಗೆ ಹೋಟ್ಲು ನಿಂತ ಮಕ್ಕಳೆಲ್ಲ ಬಂದು ಹೋಟ್ಲಲ್ಲಿ ನಿಲ್ತಿ ಅನ್ನೋರು ಅವ್ರ ಎಜುಕೇಷನ್ ಮುಗಿಸ್ಕೊಂಡು ಬಂದು ಹೋಟ್ಲಲ್ಲಿ ನಿಲ್ತಿ ಅಂದಮೇಲೆ ನನಗೆ ಒಂದು ಆನೆ ಬಲ ಬಂದಂಗೆ ಆಯಿತು. ನಾವು ಒಂದು ಕ್ಯಾಂಟೀನವರಾಗಿ ಹೋಟ್ಲವರಾಗಿ ವ್ಯವಹಾರ ಮಾಡೋಕ್ಕಿಂತ ಜನರ ಮಧ್ಯದಲ್ಲಿ ನಾವು ಇದ್ದೀವಿ ಅನ್ನೋದು ನಮ್ಗೆ ಹೆಮ್ಮೆ ಇದೆ. ಇವತ್ತು ಎಲ್ಲರೂ ಒಂದು ಮನೆಯವರಾಗಿ ಇಲ್ಲಿ ಕೆಲಸ ಮಾಡ್ತಿರೋದು ಒಗ್ಗೊಟ್ಟು ನಮ್ಮದೊಂದು ಶಕ್ತಿ. ಈ ನಮ್ಮಲ್ಲಿ ನಾವು ಕೆಲಸಗಾರರು ಅವ್ರು ಇವ್ರು ಅಂತ ನೋಡೋದಿಲ್ಲ, ಎಲ್ಲರೂ ಒಂದೇ ಸಮಾನ ನೋಡುತ್ತಾ ಇರೋದ್ರಿಂದ ನನಗೆ ಅದೊಂದು ಖುಷಿ ಕೊಡುತ್ತೆ. ನಾನು 88-89 ಹೊಳೆಬೆಟ್ಟಬಲ್ಲಿ ಸ್ವಾಗತ್ ಹೋಟೆಲ್ ಮಾಡಿದವಾಗ ನಗರಸಭೆ ಮತ್ತು ರೋಟರಿ ಅವರಿಂದ ಸ್ವಚ್ಛತೆಗೆ ಮಧ್ಯಮ ವರ್ಗ ಹೋಟೆಲಲ್ಲಿ ನನಗೆ ಪ್ರಥಮ ಸ್ಥಾನ ಕೊಟ್ಟರು ನಗರಸಭೆ ಅವರು ಸ್ವಚ್ಛತೆಯಲ್ಲಿ. ಹಾಗೆ ಸ್ವಚ್ಛತೆ ಕಡೆ ನಾನು ಸಾಧ್ಯವಾದಷ್ಟು, ನಮ್ಮ ಸಣ್ಣ ಕ್ಯಾಂಟೀನ್ ಆದರೂ ಸ್ವಚ್ಛತೆ ಬಗ್ಗೆ ಸಾಧ್ಯವಾದಷ್ಟು ಗಮನ ಕೊಡ್ತೀವಿ ಸರ್. ಅದೇ ನಂದು ಸಿಗ್ರೆಟ್ ಬಿಸ್ನೆಸ್ ಇದೆ. ಎಲ್ಲರಿಗೂ ಉಪ್ಪರಕೇರಿ ಮಾರ್ಕೆಟು ಮತ್ತು ಸುತ್ತಮುತ್ತ ನಮ್ಮ ಈ ಬೌಂಡ್ರಿ ನಾನು ಯಾವತ್ತೂ ಜೀವನದಲ್ಲಿ ಮರೆಯಂಗಿಲ್ಲ. ಅವರೆಲ್ಲ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಅವರು ಇಟ್ಟಿರೋ ಪ್ರೀತಿ ಅಭಿಮಾನಕ್ಕೆ ನಾನು ಯಾವಾಗಲೂ ಸದಾ ಕಾಲ ಚಿರಋಣಿಯಾಗಿ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬರ್ತೀನಿ. ನಾವು ದುಡ್ಡು ಕೊಟ್ಟು ತಿಂಡಿ ತಗೊಂಡಿವಿ, ಅವ್ರು ನಮ್ಮ ಪ್ರೀತಿ ಸೋಸಿಕೊಟ್ಟು ನನ್ನ ಸಾಕಿದ್ದಾರೆ ಅನ್ನೋಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್.